ಬದುಕ ದುಷ್ಟ ವಿಚಿತ್ರ ಜಾನಕಿ ರಾಜನಾದಂತಹ ಸಿಂಹವಾದರೂ ಕೂಡ ಹತ್ತು ಹೆಜ್ಜೆ ಮುಂದೆ ಹೋಗಿ ಒಮ್ಮೆ ಹಿಂತಿರುಗಿ ನೋಡ್ತದೆ, ತಾನು ಬಂದಂತಹ ಪಥ ಹೇಗೆ ಅನ್ನುವುದನ್ನು ಅವಲೋಕನ ಮಾಡ್ತದೆ. ಇದನ್ನೇ ಸಿಂಹಾವಲೋಕನ ಅಂತ ಹೇಳಿದ್ರು. ನಮ್ಮ ಜೀವನದ ಬಗ್ಗೆ ಸಿಂಹಾವಲೋಕನವನ್ನು ಮಾಡಿದಾಗ ಬದುಕದೆಷ್ಟು ವಿಚಿತ್ರ ಅನ್ನಿಸ್ತಾ ಇದೆ. ಇಲ್ಲ ಅಂತಾದ್ರೆ 60,000 ವರ್ಷಗಳವರೆಗೆ ಸುದೀರ್ಘವಾದಂತಹ ಆಳ್ವಿಕೆಯನ್ನು ಮಾಡಿದ ನಮ್ಮಪ್ಪನಿಗೆ 60,000 ವರ್ಷ ಕಳೆದ ಮೇಲೆ ಹುಟ್ಟಿದವರು ನಾವು 4 ಮಂದಿ. ವಿಚಿತ್ರ ಅಲ್ವೇ ಇದೆ? ಹೌದು ಸ್ವಾಮಿ. ಅಗ್ನಿದೇವನೇ ಉಲಿದು ಕೊಟ್ಟಂತಹ ಪಾಯಸವನ್ನು ತಿಂದ ಮೇಲೆ ನಾವು ಹುಟ್ಟಿದವರು. ಜೀವನ ಅನ್ನೋದು ಸಮರಸವಾಗಿ ಸಾಗುತ್ತಾ ಇದ್ದರೂ ಕೂಡ ಹತ್ತಿರದಲ್ಲೇ ಇರುವಂತಹ ಆಶ್ರಮ ಸಿದ್ಧಾಶ್ರಮ ವಿಶ್ವಾಮಿತ್ರರದ್ದು, ಅಲ್ಲಿ ನಡೆಯುವಂತಹ ಯಾವುದೇ ಒಂದು ದುರ್ಘಟನೆಗಳು ಉಪಹತಿಗಳು ಇದು ಗೊತ್ತಿದ್ರೂ ಕೂಡ ಅದನ್ನು ನಿಗ್ರಹಿಸುವಲ್ಲಿ ಅಪ್ಪ ಯಾವುದೇ ಕಾರ್ಯವನ್ನು ಮಾಡಲಿಲ್ಲ ಅನ್ನುವಲ್ಲಿ ನಮ್ಮಪ್ಪನ ಅಧಿಕಾರದ ರಾಜಕೀಯದ ಶಿಥಿಲತೆ ಎದ್ದು ಕಾಣುತ್ತದೆ ಅಲ್ಲಿ. ಹಾಗೆಂದು ಮಕ ಸಂರಕ್ಷಣೆಯನ್ನು ಮಾಡಬೇಕು, ಹುಂಕಾರ ಮಾತ್ರದಿಂದಲೇ ಸರ್ವವನ್ನು ಸಾಧಿಸಬಲ್ಲಂತಹ ವಿಶ್ವಾಮಿತ್ರರು ನಮ್ಮ ಅರಮನೆಗೆ ಬಂದು ರಾಮನನ್ನು ಕಳುಹಿಸಿಕೊಡು ಮಕ ಸಂರಕ್ಷಣೆಗೆ ಹೀಗೆ ಕೇಳಿಕೊಂಡಾಗ ಒಲ್ಲದ ಮನಸ್ಸಿನಿಂದ ಅಪ್ಪ ಕಳುಹಿಸಿಕೊಟ್ಟು ಮಕ ಸಂರಕ್ಷಣೆ ನಡೆದು ಹೋಯಿತು. ಆಮೇಲೆ ಬಂದಂತಹ ಆಳುಗಳು ತಂದಂತಹ ಓಲೆಗೆ ಮಾನ್ಯತೆಯನ್ನಿತ್ತು ಮಿಥಿಲೆಯನ್ನು ಬಂದು ಸೇರಿದವರು. ಪಣವೊಂದನ್ನು ಇಟ್ಟ ಕಾರಣ ಪಣವನ್ನು ಮುರಿದು ಆ ಮೂಲಕವಾಗಿ ನಿನ್ನನ್ನು ಮದುವೆಯಾಗಿ ನಾವೆಲ್ಲರೂ ಅಯೋಧ್ಯೆಯನ್ನು ಸೇರಿದೆವು. ಅಷ್ಟರವರೆಗೆ ಕಾಣದಂತಹ ಕನಸು ನನ್ನಪ್ಪನಿಗೆ ಯಾಕೆ ಬಂತು? ಯಾಕೆ ಶೀಘ್ರತರವಾದ ತೀರ್ಮಾನವನ್ನು ಕೈಗೊಂಡು ನಾಳೆ ರಾಮಗೆ ಪಟ್ಟ ಆದರೆ ಮರುಗಳಿಗೆಯಲ್ಲಿ ಬದಲಾಗಿ ಹೋಯಿ? ಚಿಕ್ಕಮ್ಮ ನಮಗೆ ಅನುಗ್ರಹವನ್ನು ಮಾಡಿದ್ರೆ, ದೇಹ ಬಲ ಹೊಂದಿದ್ರೆ ಸಾಲದು ಮಗನೇ, ಲೋಕಾನುಭವ ಬೇಕು, ಅದನ್ನು ಪೂರೈಸಿಕೊಂಡು ಬರಬೇಕೆಂಬ ದೃಷ್ಟಿಯಿಂದ ಚಿಕ್ಕಮ್ಮ ಹೋಗಿ ಅಪ್ಪನಲ್ಲಿ ಅಭೀಷ್ಟವನ್ನು ತೋಡಿಕೊಂಡಾಗ ವಿಪಿನವನ್ನು ಸೇರುವಂತಹ ಮಹಾಭಾಗ್ಯದ ಮಗ ಆಗಿ ಹೋಯಿ. ಅರಮನೆಯಲ್ಲಿ ಇರ್ತಿದ್ರೆ ಋಷಿಮುನಿಗಳ ಯಾವುದೇ ಮಂತ್ರಾಕ್ಷತೆಯ ಆಶೀರ್ವಾದವೋ ನಮಗೆ ಸಿಗುತ್ತಾ ಇರಲಿಲ್ಲ. ವಿಪಿನವನ್ನು ಸೇರುವಂತಹ ಪಥದಲ್ಲಿ ಶರಭಂಗರೋ ಇನ್ನು ವಾಲ್ಮೀಕಿ ಮುನಿಗಳ ಆಶ್ರಮವೋ ಮುಂದೆ ದಾಟಿ ಬಂದಾಗ ಸುದರ್ಶನರು ಸುತೀಷ್ಣರು ಅಗಸ್ತ್ಯರು ಮುಂತಾದವರ ಎಲ್ಲರ ಆಶೀರ್ವಾದ, ಆಮೇಲೆ ದಾಟಿ ಬಂದಾಗ ಸಿಕ್ಕಿದವರು ಅತ್ರಿ ಮುನಿಗಳು. ಅವರಿಂದ ನಿನಗೆ ಬೇಕಾದ ಅನಸೂಯಾ ದೇವಿ ನಿನಗೆ ಬೇಕಾದಷ್ಟು ಬೋಧಿಸಿ ಮರೆಯುವುದಕ್ಕುಂಟೆ. ಜೀವನದಲ್ಲಿ ನಡೆಯಬಾರದ ಘಟನೆ ಆಮೇಲೆ ನಡೆದದ್ದು. ಅರಮನೆಯಲ್ಲಿರುವಾಗ ಸಾಲಂಕೃತಳಾದಂತಹ ನೀನು ಬಂಗಾರಕ್ಕೆ ವ್ಯಾಮೋಹ ಪಟ್ಟವಳಲ್ಲ, ಪಂಚವಟಿಯನ್ನು ಸೇರಿದಾಗ ಬಣ್ಣಕ್ಕೆ ಮರುಳಾಗಿರುವುದು. ಪೊಮೃಗವನ್ನು ಕಂಡು ಅದು ಕಪಟ ಅಂತ ಹೇಳಿದ್ರು, ನಾನದನ್ನು ಮನ ಮೆಚ್ಚಿದ್ದೇನೆ, ನನಗೆ ತಂದು ಕೊಡಲೇಬೇಕು. ಹಠವನ್ನು ತೊಟ್ಟವಳು ನೀನು, ಈಡೇರಿಸುವುದಕ್ಕೆ ನಾನು ಹೋದಾಗ ಅಪಹೃತಳಾಗಿ ಹೋದೆ. ವಿಜೃಂಭಕಾಸ್ತ್ರವಿತ್ತು ನನ್ನಲ್ಲಿ,
ಆದರೂ ರಾವಣಾದಿಗಳನ್ನು ದೊರೆಯುವುದಕ್ಕಾಗಿ ತುಂಬಾ ಶ್ರಮವನ್ನು ಪಟ್ಟೆ. ಅಯೋಧ್ಯೆಯನ್ನು ಬಂದು ಸೇರಿದ್ದೇವೆ. ನಿಜ ಭಟ್ಟಾಭಿಷೇಕ ನಡೆದು ಹೋಗಿದೆ. ಸುದೀರ್ಘವಾದಂತಹ 11,000 ವರ್ಷಗಳ ರಾಜ್ಯಭಾರವನ್ನು ಮಾಡಿದ್ದೇನೆ. ಈ ಹೊತ್ತಿಗೆ ಬಲವತಿಯಾಗಿದ್ದೆ. ಗುರುಗಳೇ ಹೇಳಿದ್ದಾರೆ, ಯಮಳ ಪಿಂಡಗಳಿದೆ. ಆದರೆ ನಿನ್ನ ಮನಸ್ಸಿಗೆ ಯಾವುದೇ ರೀತಿಯ ಬೇಸರವಾಗಬಾರದು ಅನ್ನುವ ಕಾರಣಕ್ಕಾಗಿ ಉಪವನದಲ್ಲಿ ತಿರುಗಾಡುತ್ತಾ ಬಂದವರು. ಮುಖವನ್ನು ಕಂಡಾಗ ನನಗೇನು ಸಂದೇಹ ಕಾಣುತ್ತಾ ಉಂಟು. ಏನು ಪ್ರಭು? ಮನೋಮಂದಿರದ ಹೆಬ್ಬಾಗಿಲು ಮುಖ ಅಂತ ಹೇಳಿದ್ರು. ಮನದೊಳಗೆ ಏನೋ ಬಯಕೆಯನ್ನು ನೀನು ಇಟ್ಟುಕೊಂಡಿದ್ದಿ ಅನ್ನೋದು ಮುಖ ಹೇಳ್ತಾ ಇದೆ. ಬಯಕೆ ಏನಾದರೂ ಇದೆ, ಅವಕಾಶ ಇದೆ ಹೇಳು. ಬಯಕೆಯೋದಿದೆ ಸಲ್ಲಿಸುವೆಯ ಕಿವಿಗಳು ಮಧುರ ನಯನ ಪುಣ್ಯ ಶಬದ ದರ್ಶನ ಬಯಸ ಕಿವಿಗಳು ಮಧುರ ಎಲ್ಲರೂ ದೇವರ ದೇವರೆಂದು ಪರಿಗಣಿಸಿ ಸ್ತುತಿ ಮಾಡುವಂತಹ ಈ ಕಾಲಕ್ಕೆ